ನಮ್ಮಿಬ್ಬರ ಮಧ್ಯೆ ಈ ರೀತಿ ಅವಶ್ಯಕತೆ ಪೈಪೋಟಿ ಬೇಡ. ಈಗ ಇದರಲ್ಲಿ ನಂಗೆ ಸಹಾಯ ಮಾಡಿದ್ರೆ ಇಬ್ರು ಒಟ್ಟಾಗಿ ಕೆಲಸ ಮಾಡಿ ದುಡ್ಡು ಮಾಡ್ಬೋದು. ಯಾಕೆ ಪೂಜಯ್ಯ, ಆ ಹುಡುಗಿ ದೇಹದಿಂದ ನಾನು ಅವಳಿ ದೇವಗಳನ್ನ ತೆಗೆದು ಬಿಟ್ರೆ ಆ ದೇವಗಳು ಅವ್ರನ್ನ ಪ್ರಯೋಗಿಸಿದ ನಿನ್ನ ಹುಡುಕೊಂಡು ಬಂದು ನಿನ್ನನ್ನು ಕೊಂದಾಗ್ತವೆ ಅಂತ ಭಯನಾ? ಇವತ್ತು ರಾತ್ರಿನೇ ಆ ಹುಡುಗಿ ದೇಹದಿಂದ ದೆವ್ವಗಳನ್ನ ಓಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಈ ಧನಶೇಖರಿ ಬರೀ ದುಡ್ಡಿಗೋಸ್ಕರ ಎಲ್ಲ ಕೆಲಸ ಮಾಡಲ್ಲ. ಈ ಕೆಲಸದಿಂದ ನನ್ನ ಇನ್ನೂ ಕೆಲವು ಉದ್ದೇಶಗಳು ನೆರವೇರ್ಲಿಕ್ಕಿವೆ. ಇದನ್ನ ನಾನು ಮಾಡೇ ಮಾಡ್ತೀನಿ. ಇದರಿಂದ ನಿನ್ನ ಪ್ರಾಣಕ್ಕೇನಾದರೂ ಅಪಾಯ ಆದರೆ ಅದಕ್ಕೆ ಹೊಣೆ ನಾನಲ್ಲ, ಸ್ವತಃ ನೀನೇ. ಏನು ಹೇಳ್ತಿದ್ಯಾ, ನಾನು ಹೇಗೆ ಹೊಣೆ ಆಗ್ತೀನಿ? ಮಾಂತ್ರಿಕ ವಿದ್ಯೆ ಕಲಿಬೇಕಾದ್ರೆ ಅವಳಿ ದೇವಗಳನ್ನು ಒಂದೇ ದೇಹದಲ್ಲಿ ಸೇರಿಸ್ಕೋಬಾರ್ದು ಅನ್ನೋ ನೀತಿ ಇದೆ. ಯಾಕೆ ಮರ್ತೋಗ್ಬಿಟ್ಯಾ? ನೀನಿಂತ ಶಕ್ತಿವಂತ ಅಂತ ಪ್ರಪಂಚಕ್ಕೆ ತೋರಿಸೋಕೆ ನೀನೀ ಕೆಲಸ ಮಾಡಿದೆ. ಆದರೆ ಇವತ್ತು ರಾತ್ರಿ ಆ ದೆವ್ವಗಳನ್ನು ಓಡಿಸಿ ನಿನಗಿಂತ ಶಕ್ತಿವಂತೆ ಈ ಧನಶೇಖರಿ ಅಂತ ನಾನು ಪ್ರಪಂಚಕ್ಕೆ ತೋರಿಸ್ತೀನಿ. ನೀನ್ ಮಾಡಿದ ಕೆಲಸ ನಿನಗೆ ಉಲ್ಟ ಹೊಡೆಯುತ್ತೆ. ಅದರಿಂದ ತಪ್ಪಿಸ್ಕೊಳಕ್ ಆಗೋದಾದ್ರೆ ತಪ್ಪಿಸ್ಕೋ. ದಯವಿಟ್ಟು ಆ ಹುಡುಗಿ ದೇಹದಿಂದ ಆತ್ಮನ ಓಡಿಸ್ಬೇಡ. ಕ್ಷಮಿಸು ಪೂಜಯ್ಯ, ನನ್ನ ಜೀವನದ ಮಹತ್ವಾಕಾಂಕ್ಷೆಗಳನ್ನ ಪಡ್ಕೊಳ್ಳೋದ್ರಲ್ಲಿ ಇದು ಒಂದ್ ಮೆಟ್ಟಿಲು. ನಾನ್ ಇದನ್ ಕೈ ಬಿಡಕ್ಕಾಗಲ್ಲ, ನಾನ್ ನಿನ್ಗೆ ಸಹಾಯ ಮಾಡಕ್ ಆಗಲ್ಲ. ಧನಶೇಖರಿ, ಧನಶೇಖರಿ, ಅಜ್ಜಿ ನೀವು ಹೇಳಿರೋ ವಸ್ತುನೆಲ್ಲ ನಾನು ತಂದಿದ್ದೀನಿ, ಸರಿಯಾಗಿದೆಯಾ ನೋಡಿ? ಜಾಣೆ ಮನೀನು, ನೀನೆಲ್ಲ ತಂದಿರ್ತೀಯ ಅಂತ ನನಗೆ ಗೊತ್ತು. ಹ್ಮ್, ಬಾ. ಅಜ್ಜಿ ನಾವೀಗ ಪೂಜೆ ಮಾಡ್ಸಕ್ಕೆ ಎಲ್ಲಿ ಹೋಗ್ತಿದ್ದೀವಿ? ಅಮ್ಮನವ್ರ ಮರದ ಹತ್ರನ? ಅಲ್ಲಮ್ಮ, ನಾವು ಯಾವ ದೇವಸ್ಥಾನಕ್ಕೂ ಹೋಗ್ತಾ ಇಲ್ಲ. ಪ್ರತಿ ಅಮಾವಾಸ್ಯೆಗೆ ನನ್ನ ಮಗ ಸೊಸೆ ಸಮಾಧಿ ಹಾಗೂ ಅವ್ರ ಸ್ನೇಹಿತೆ ಇರೋ ಜಾಗಕ್ಕೆ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ. ಕಳೆದ 27 ವರ್ಷಗಳಿಂದ ಈ ಸಂಪ್ರದಾಯ ನಡೆಸ್ಕೊಂಡು ಬಂದಿದ್ದೀನಿ. ಇದೇನಿದು, ಯಾವ ಗಾಡಿನೂ ಇಲ್ಲ. ಸವಿತಾ, ಸವಿತಾ, ಏನತ್ತೆ? ಗಾಡಿಯಲ್ಲಿ ನಿಮ್ಮ ಮಗ ಆಗ್ಲೇ ಹೊರಗಡೆ ಹೋದ್ರು, ಈಗ ಫೋನ್ ಮಾಡಿದ್ರು. ಅಲ್ಲಿ ಕೆಲಸ ಮುಗಿಯ ತಡ ಆಗುತ್ತೆ, ನಾನ್ ಬರದ್ ಲೇಟ್ ಆಗತ್ತೆ ಅಮ್ಮಗೆ ಹೇಳುಂದ್ರು. ಪ್ರತಿ ಅಮಾವಾಸ್ಯೆ ನಾನು ಅಲ್ಲಿಗೆ ಪೂಜೆ ಮಾಡಕ್ ಹೋಗ್ತೀನಿ ಅಂತ ಗೊತ್ತು ತಾನೆ? ಆದ್ರೂ ಗಾಡಿ ತಗೊಂಡ್ ಹೋದ್ನ? ಇದೆಲ್ಲ ಬೇಕು ಅಂತ ಮಾಡಿದ್ದಾನೆ ನನ್ ಪೂಜೆ ತಪ್ಪಿಸೋಕೆ. ಅಜ್ಜಿ ಪಾಪ ಯಜಮಾನ್ರು ಬೇಕು ಅಂತ ಮಾಡಲ್ಲ. ಹಾಗ ಮಾಡೋ ತರ ಇದ್ದಿದ್ರೆ ಫೋನ್ ಮಾಡಿ ಯಾಕೆ ಹೇಳ್ತಿದ್ರು? ನೀನಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲಮ್ಮ. ದುರ್ಗಾ, ಈ ಮನೆ ಯಜಮಾನ್ರ ವಿಷಯ ನಿನಗೆ ಗೊತ್ತಿಲ್ಲ. ಅವನ್ ಯಾಕೆ ಮಾಡ್ತಾನೆ, ಏನ್ ಮಾಡ್ತಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ದುರ್ಗಾ, ನಿನ್ ಸ್ಕೂಟರ್ ಇದೆ ಅಲ್ವಾ? ತೆಗಿ, ಅದರಲ್ಲೇ ಹೋಗೋಣ. ಅಜ್ಜಿ ನೀವ್ ನನ್ ಸ್ಕೂಟರ್ ಬರ್ತೀರಾ? ಸೂಪರ್, ಬನ್ನಿ ಹೋಗೋಣ. ನಮೋ ನಮಃ. ಓಂ ಆದಿಕಾಳಿಯೇ ನಮೋ ನಮಃ. ಬಿಡ್ರ ಬಿಡ್ರ. ಓಂ ಆದಿಕಾಳಿಯೇ ನಮೋ ನಮಃ.
ಮಾದಿಕಾಳಿಯ ನಮೋ ನಮಃ. ಓ ಮಾದಿಕಾಳಿಯ ನಮೋ ನಮಃ. ಓ ಮಾದಿಕಾಳಿಯ ನಮೋ ನಮಃ. ನೀನ್ ಬಿಡಿಸ್ಕೊಳಕ್ ಆಗಲ್ಲ. ಏ ಅವಳಿ ದೆವಗಳೇ, ನೀವ್ ಯಾರಾಗಿದ್ರು ಏನು? ಈ ಕ್ಷಣ ಈ ಹುಡುಗಿ ದೇಹ ಬಿಟ್ಟು ಹೋಗಿ. ನಿಮ್ಮನ್ನ ಸರ್ವನಾಶ ಮಾಡ್ಬಿಡ್ತೀನಿ. ಓ ಮೋದಿ ಕೊಳಿಯೇ ನಮೋ ನಮಃ. 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 ಓ ಮೋದಿ ಕೊಳಿಯೇ ನಮೋ ನಮಃ.
ಗ್ರೀಷ್ಮ, ಗ್ರೀಷ್ಮ ಪೈಪೋಟಿಯ ಕಾರಣದಿಂದ ಬೇರೊಬ್ಬ ಮಂತ್ರವಾದಿ ನಾನು ಶಿಕ್ಷಿಸುತ್ತೇನೆ. ನನ್ನ ಗುರುಜಿ ಹೇಳಿದ ಹಾಗೆ 16 ದಿನದಲ್ಲಿ ಬರೋ ಆ ಹುಣ್ಣಿಮೆ ರಾತ್ರಿಯಲ್ಲಿ ಆ ರುದ್ರಾತ್ಮನ ಅಷ್ಟದುಷ್ಟ ಕಾಲದ ಸಮಯದಲ್ಲಿ ಅವಳನ್ನ ಸೆರೆ ಹಿಡಿದು ಅವಳತ್ರ ಇರೋ ರುದ್ರಾಕ್ಷಿಹಾರನ ನಾನು ಪಡ್ಕೋಬಹುದು.